ಹಲೋ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಸೋಷಿಯಾಲಜಿ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಲಿಸ್ಟನ್ನು ತಯಾರು ಮಾಡಿದ್ದಾರೆ. ಪ್ರಾವಿಷನಲ್ ಮಾರ್ಕ್ಸ್ ಲಿಸ್ಟ್ ಏನು ಬಂದಿದೆ ಅದನ್ನು ಇಟ್ಟುಕೊಂಡು ಯಾರ್ದು ಹೈಯೆಸ್ಟ್ ಬಂದಿದೆ ಮತ್ತು ನೆಕ್ಸ್ಟ್ ಅದಕ್ಕಿಂತ ನೆಕ್ಸ್ಟ್ ಯಾರ್ದಿದೆ ಅದಕ್ಕಿಂತ ನೆಕ್ಸ್ಟ್ ಯಾರ್ದಿದೆ ಈ ರೀತಿ ಒಂದು ಆರ್ಡರ್ ವೈಸ್ ಆಗಿ ಅವರು ಒಂದು ಲಿಸ್ಟನ್ನು ಮಾಡಿದ್ದಾರೆ. ನೀವು ನೋಡಬಹುದು, ಇಲ್ಲಿ ಫಸ್ಟಿಗೆ ಅವರು ರ್ಯಾಂಕ್ 1, 2, 3 ಕೊಟ್ಟಿದ್ದಾರೆ. ದೆನ್ ರಿಜಿಸ್ಟರ್ ನಂಬರ್ ಕೊಟ್ಟಿದ್ದಾರೆ, ಅಪ್ಲಿಕೇಶನ್ ನಂಬರ್, ನೇಮ್, ಜೆಂಡರ್, ಹೀಗೆ ಕೋರ್ ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ಎಷ್ಟು ಬಂದಿದೆ, ಮತ್ತು ಜಿ ಕೆನಲ್ಲಿ ಎಷ್ಟು ಬಂದಿದೆ, ಮತ್ತು ಕೊನೆಯಲ್ಲಿ ಟೋಟಲ್ ಎಷ್ಟು ಬಂದಿದೆ ಅಂಥೇಳಿ ಈ ರೀತಿ ಕೊಟ್ಟಿದ್ದಾರೆ. ಇದರಲ್ಲಿ ಟೋಟಲ್ ಅರೌಂಡ್ 34 ಪೇಜಸ್ ಇದೆ. 34 ಪೇಜಸ್ ಪೂರ್ತಿ ಒಂದು ಲಿಸ್ಟನ್ನು ಮಾಡಿದ್ದಾರೆ. ನೀವು ನಿಮಗೆ ಏನು ಒಂದು ರೆಫ್ರೆನ್ಸಿಗಾಗಿ ನಾನು ಇದು ಕೊಡ್ತಾ ಇದ್ದೀನಿ. ಮತ್ತು ಯಾವುದು ಇದು ನಾನಂತರೂ ಸೆಲೆಕ್ಷನ್ ಲಿಸ್ಟ್ ಅಂಥೇಳಿ ನಾನು ನಿಮಗೆ ಹೇಳ್ತಾ ಇಲ್ಲ, ಆದರೆ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ ಅಂಥೇಳಿ ಹೇಳ್ಬೋದು. ಒಂದು ರೆಫ್ರೆನ್ಸ್ ಆಗ್ಬೋದು, ನಿಮಗೆ ಒಳ್ಳೆಯ ರೆಫ್ರೆನ್ಸ್ ಆಗಬಹುದು ಅಂಥೇಳಿ ಒಂದು ಊಹೆ ಮಾಡ್ಕೊಳ್ಳೋದಕ್ಕೋಸ್ಕರ, ಅಥವಾ ಒಂದು ನಮ್ಮ ಮಾರ್ಕ್ಸ್ ಎಲ್ಲಿ ನಮ್ಮ ರ್ಯಾಂಕ್ ಎಲ್ಲಿ ಸೇರ್ಬೋದು ಅಂಥೇಳಿ ನೋಡ್ಕೊಳ್ಳೋದಕ್ಕೋಸ್ಕರ ಇದನ್ನು ನಿಮಗೆ ಒಂದು ರೆಫ್ರೆನ್ಸ್ ಆಗ್ಬೋದು ಅಂಥೇಳಿ. ಇದರ ಪೂರ್ತಿ ಸಂಪೂರ್ಣ ಲಿಸ್ಟ್ 34 ಏನಿದೆ ಪೇಪರ್ಸಿನ ಮೀನ್ಸ್ ಪೇಜಸ್ ಇದೆ, ಇದು 34 ಪೇಜಸ್. ಆ 34 ಪೇಜಸ್ಸಿನ ಫುಲ್ ಲಿಸ್ಟನ್ನು ಬೇಕು ಅಂಥೇಳಿ ಹೇಳಿದರೆ ನಿಮಗೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಇದರ ಲಿಂಕನ್ನು ಕೊಟ್ಟಿದ್ದೇನೆ. ಆ ಲಿಂಕನ್ನು ನೀವು ನೋಡಬಹುದು, ಅಲ್ಲಿ ನಿಮಗೆ ಖಂಡಿತವಾಗಿಯೂ ಅಲ್ಲಿ ನಿಮಗೆ ಸಿಗುತ್ತೆ. ಅಲ್ಲಿ ಹೋಗಿ ನೀವು ಡೌನ್ಲೋಡು ಕೂಡ ಮಾಡ್ಕೋಬೋದು ಅಂಥೇಳಿ ಹೇಳ್ತಾ ಈ ವಿಡಿಯೋನ ಮತ್ತೆ ಅದೇ ರೀತಿ ನಾನು ನಿಮಗೆ ಹೀಗೆ ತೋರಿಸ್ತಾ, ಇದರಲ್ಲಿ ನೋಡಿ 72 ಮಾತ್ರ ಇದೆ. ಆ 72 ಆದಮೇಲೆ 73rd ಬರೀ ಮಾರ್ಕ್ಸ್ ಮಾತ್ರ ಇದೆ, ವಿತೌಟ್ ನೇಮ್, ನೇಮ್ ಇಲ್ಲ ಅಂಥೇಳಿ ಹೇಳ್ಬೋದು. ಬರೀ ಸಬ್ಜೆಕ್ಟ್ ಮಾತ್ರ, ಸಬ್ಜೆಕ್ಟ್ನಲ್ಲಿ ಮಾತ್ರ ಅವರು ಮಾಡಿದ್ದಾರೆ. ನಿಮಗೆ ಅರೌಂಡ್ 72 ಗೊತ್ತಾದರೆ ನಿಮಗೆ ಗೊತ್ತಾಗುತ್ತೆ, ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಅದರವರೆಗೂ ಮಾತ್ರ ಅವರು ಮಾಡಿದ್ದಾರೆ. ನಿಮಗೆ ಹಾಗೆ ಏನಾದರೂ ಕಂಟಿನ್ಯೂ ಪೂರ್ತಿ ಸಿಕ್ಕರೆ ಅದನ್ನು ಕಳಿಸಿ, ನಾನು ಅದಕ್ಕೂ ವಿಡಿಯೋ ಮಾಡ್ತೆ. ಡಿಸ್ಕ್ರಿಪ್ಷನ್ನಲ್ಲಿ ನಿಮ್ಮ ಈ ಲಿಸ್ಟ್ ಪೂರ್ತಿ ಸಿಗುತ್ತೆ, ಬೇಕಾದವರು ಡೌನ್ಲೋಡ್ ಮಾಡ್ಕೋಬೋದು. ಥ್ಯಾಂಕ್ ಯು.